ಟೋಬಿ ಯಾರು ಟೋಬಿ ಟೋಬಿ ಅಂದ್ರೆ ಒಂದು ಪಾತ್ರದ ಹೆಸರು ಇದು ದಯಾನಂದ ಟಿ ಕೆ ಅವರು ಬರೆದಂತಹ ಒಂದು ಕಥೆಯಲ್ಲಿದ್ದಂತಹ ಒಂದು ಪಾತ್ರ ಆ ಪಾತ್ರಕ್ಕೆ ಒಂದು ಯುನಿಕ್ನೆಸ್ ಇತ್ತು ನನಗೆ ಮನುಷ್ಯರು ಬಹಳ ಇಷ್ಟ ಆಗ್ತಾರೆ ಆ ಪಾತ್ರವನ್ನು ಅವ್ರು ಯಾವ ರೀತಿ ಬರೆದಿದ್ರು ನನಗೆ ಆಗ ಅನಿಸ್ತು ಈ ಪಾತ್ರವನ್ನು ಒಂದು ಒಳ್ಳೆ ಸಿನಿಮಾ ಆಗಿ ಪರಿವರ್ತಿಸ್ಬೋದು ಅಂತ ಹಾಗಾಗಿ ಆ ಪಾತ್ರವನ್ನು ಬಳಸ್ಕೊಂಡು ಅಂಡ್ ಅದರ ಜೊತೆಗೆ ಅದರ ಸೆಟಪ್ ಮತ್ತು ಅದರ ಸುತ್ತಮುತ್ತ ಇರುವಂಥ ಕೆಲವಾರು ಪಾತ್ರಗಳನ್ನು ಉಪಯೋಗಿಸ್ಕೊಂಡು ಇಡೀ ಸಿನಿಮಾನ ಸ್ಕ್ರೀನ್ ಪ್ಲೇ ಆಗಿ ಪರಿವರ್ತಿಸಬೇಕಾಯಿತು ಆ ಪ್ರಾಸೆಸ್ಸಲ್ಲಿ ನನಗನ್ಸಿದ್ದು ಇದಕ್ಕೆ ಏನು ಹೆಸರಿಡಬೇಕು ಎಲ್ಲಿಂದ ನಾನು ಇನ್ಸ್ಪೈರ್ ಆದ ಈ ಸಿನಿಮಾ ನೋಡಬೇಕು ಅಂತ ಅದು ಆ ಪಾತ್ರದಿಂದ ಆ್ಯಂಡ್ ಆ ಶಾರ್ಟ್ ಫಿಲ್ಮ್ ಶಾರ್ಟ್ ಕತೆ ಹೆಸರು ಸಣ್ಣ ಕತೆ ಹೆಸರು ಕೂಡ ಟೋಬಿ ಅಂತ ಹಾಗಾಗಿ ಅದೇ ಟೋಬಿಯನ್ನು ಬಳಸ್ಕೊಂಡೆ ನಾನು ಅವನು ಟೋಬಿ ಸಿಟ್ಟು ಯಾಕೆ ಸಿಟ್ಟು ನನ್ನ ಲೆಕ್ಕದಲ್ಲಿ ಒಂದು ಸಮಾಜದಲ್ಲಿ ನಿಮ್ಮ ವರ್ಗ ಅಂತ ಯಾರನ್ನು ನಾವು ಕರಿತೀವಿ ದುಡ್ಡಲ್ಲಿರ್ಬೋದು ಜಾತಿ ವ್ಯವಸ್ಥೆಯಲ್ಲಿರ್ಬೋದು ಅಥವಾ ಬೇರೆ ಬೇರೆ ವಿಷಯದಲ್ಲಿರ್ಬೋದು ಅವ್ರಿಗೊಂದು ಸಿಟ್ಟಿರುತ್ತೆ ಅಸಹಾಯಕತೆ ಅಂತೆ ಯಾಕಂದರೆ ಅವರ ಗೆಲುವು ಅವರ ಹ್ಯಾಪಿನೆಸ್ಸು ಎಲ್ಲದೂ ಕೂಡ ಬೇರೆ ಯಾರ ಮೇಲೂ ಒಂದು ಡಿಪೆಂಡೆನ್ಸಿ ಇರುತ್ತೆ ಹಾಗಾಗಿ ಟೋಬಿಯಲ್ಲೂ ಕೂಡ ಒಂದು ಸೆಟ್ ಇದೆ ಅವನು ಯಾರು ಅವನು ಹೇಗೆ ಧ್ವನಿ ಇಲ್ಲದವನು ಧ್ವನಿ ಇಲ್ಲದವರ ಒಂದು ಅವನು ಒಂದು ಫೇಸ್ ಆಗಿರೋದ್ರಿಂದ ಅವರ ಒಂದು ಪ್ರತಿನಿಧಿ ಆಗಿರೋದ್ರಿಂದ ಆ ಸಿಟ್ಟು ಅವನಲ್ಲಿ ಕ್ಯಾರಿ ಆಗಿದೆ ಇನ್ನು ಬೇರೆ ಏನು ಸಿಟ್ಟಿಲ್ಲ ಬೇರೆ ನನಗೂ ಇತ್ತು ಒಬ್ಬ ವೈಯಕ್ತಿಕವಾಗಿ ನನಗೂ ಬರಹಗಾರನಾಗಿ ಹಲವಾರು ಸಿಟ್ಟುಗಳಿತ್ತು ಅಂದ್ರೆ ಕೆಲವಾರು ಸಲ ಜೀವನದಲ್ಲಿ ಕೆಲವಾರು ಪ್ರಶ್ನೆಗಳು ನಮ್ಮ ಯೋಗ್ಯತೆಯನ್ನು ಪ್ರಶ್ನಿಸಿದಾಗ ಅಥವಾ ಬೇರೆ ಬೇರೆ ರೀತಿಯಲ್ಲಿ ನಮ್ಮ ಒಂದು ತಂಡವನ್ನು ಪ್ರಶ್ನಿಸಿದಾಗ ಒಂದು ತಂಡವಾಗಿ ಉತ್ತರ ಕೊಡಬೇಕು ಅನ್ನೋದು ನನಗಿದ್ದಂತ ಒಂದು ಸಿಟ್ಟು ಆ ಸಿಟ್ಟಲ್ಲಿ ಏನೋ ತಪ್ಪಾಯಿತು ಅಂತ ನಾನು ಅನ್ಕೊಳ್ಳಲ್ಲ ಯಾಕಂದ್ರೆ ಅದರಿಂದ ಒಂದು ಸಿನಿಮಾ ಹೊರಟು ಬರಹಗಾರನಾಗಿ ಬರೀಬೇಕಾದ್ರೆ ನಾ ಬರಿತಾ ಇದ್ದ ಪಾತ್ರಕ್ಕೂ ಕೂಡ ಆ ಸಿಟ್ಟಿನ ಅಗತ್ಯ ಇದ್ದ ಕಾರಣದಿಂದಾಗಿ ಅದೊಂದು ರೀತಿಯ ಪೂರಕತೆ ಆಯಿತು ಸೊ ಹಾಗಾಗಿ ಆ ಸಿಟ್ಟು ಟೋಬಿಯ ಸಿಟ್ಟಾಗಿ ಕನ್ವರ್ಟ್ ಆಗಿ ಆ ಸಿನಿಮಾ ಮಾಸ್ ಸಿನಿಮಾ ಆಯಿತು